ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ ಏನ್ ನಾವು ಮಾಡ್ತಾ ಇದೀವಿ ಫಾರ್ ಕೆ ಪಿ ಎಸ್ ಸಿ ಮತ್ತು ಕೆ ಇ ಗ್ರೂಪ್ ಸಿ ಎಕ್ಸಾಮ್ಗೋಸ್ಕರ, ಮತ್ತೆ ಎಫ್ ಡಿ ಎಸ್ ಡಿ ಆಗಿರ್ಬೋದು, ನಿಗಮ ಮಂಡಳಿಗಳು ಕೆ ಎ ಇಂದ, ಸೊ ಡಿ ಸಿ ಸಿ ಬ್ಯಾಂಕ್, ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗಾದೆಗಳು ಒಗಟುಗಳು ಬಂದೇ ಬರುತ್ತೆ ಎಕ್ಸಾಮ್ ಅಲ್ಲಿ. ಇದು ಪೇಪರ್ ಟು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕನ್ನಡ, ಇದು ನಾವು ಮಾಡ್ತಿರ್ತಕ್ಕಂಥ ಹೊಸ ಸೀರೀಸ್ ನ 7ನೇ ವಿಡಿಯೋ. ಪ್ರೀವಿಯಸ್ ವಿಡಿಯೋಸ್ ನೋಡಬೇಕು ಅಂದ್ರೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಸೊ ಪೇಪರ್ ಟೂ ಈ ಒಂದು ಕಮ್ಯುನಿಕೇಶನ್ ಪೇಪರ್ ನ ಕಂಪ್ಲೀಟ್ ವಿಡಿಯೋಗಳು ಈ ನ್ಯೂ ಸೀರೀಸ್ ಅಲ್ಲಿ ಈ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ಪೇಪರ್ ಒಂದ್ಗೆ ಸಂಬಂಧಪಟ್ಟಂತೆ ಇಲ್ಲಿದೆ ನೋಡಿ, ಜಿ ಕೆ, ಇದೆರಡು ಹೊಸ ನ್ಯೂ ಸೀರೀಸ್ ನಾವು ಇವಾಗ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ರನ್ನಿಂಗ್ ಇರ್ತಕ್ಕಂಥ ಒಂದು ವಿಡಿಯೋ ಸರಣಿಗಳು ಇಲ್ಲಿ ನಿಮ್ಗೆ ಸಿಗುತ್ತೆ. ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಹೋದ್ರೆ ಸಿಗುತ್ತೆ, ಲಿಂಕ್ ಕೂಡ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಾಗೆ ಪ್ಲೇಲಿಸ್ಟ್ ಲಿಂಕ್ ಜೊತೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ, ಅದರ ಲಿಂಕು ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಬನ್ನಿ ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ಗೆ ಹೋಗೋಣ. ಸಿ, ಕನ್ನಡದಲ್ಲಿ ಕೊಡ್ತಾನೆ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳಿ ಅಂತಾನೆ, ಇಂಗ್ಲಿಷ್ ಅಲ್ಲಿ ಕೊಡ್ತಾನೆ ಕನ್ನಡದಲ್ಲಿ ಹೇಳಿ ಅಂತಾನೆ, ಈ ತರ ಬರುತ್ತೆ. ಇಲ್ಲಿ ಇಂಗ್ಲಿಷ್ ಪದನ ಕನ್ನಡದಲ್ಲಿ ಟೈಪ್ ಮಾಡಿದಾನೆ ಪ್ಲೀಸ್ ಕಮ್ ಅಂತ. ಪದಪುಂಚದ ಒಟ್ಟು ಅರ್ಥವನ್ನು ನೀಡುವ ಕನ್ನಡ ರೂಪ ಯಾವುದು ಅಂತ ಕೇಳಿದ್ದಾನೆ. ಒಟ್ಟು ಅರ್ಥ ಅರ್ಥಕ್ಕೆ ಬರ್ಬೇಕದು. ಪ್ಲೀಸ್ ಕಮ್, ಪ್ಲೀಸ್ ಅಂದ್ರೇನು? ದಯವಿಟ್ಟು. ಕಮ್ ಅಂದ್ರೆ ಬಾ, ಬನ್ನಿ ಅಲ್ವಾ. ನಾವು ಇಂಗ್ಲಿಷ್ ಅಲ್ಲಿ ಏನ್ ಮಾಡ್ತೀವಿ, ಸಿಂಗ್ಯುಲರ್ ಪ್ಲೂರಲ್ಗೆ ಸೇಮ್ ಯೂಸ್ ಮಾಡ್ತೀವಿ. ಆದ್ರೆ ಇಲ್ಲಿ ಪ್ಲೀಸ್ ಅಂತ ನಾವ್ ಯಾರಿಗೆ, ದಯವಿಟ್ಟು ಅಂತ ಕೇಳೋದು ಯಾರಿಗೆ? ಇಲ್ಲಿ ಬಾನೂ ಇದೆ, ಬನ್ನಿನೂ ಇದೆ ಅಲ್ವಾ. ದಯವಿಟ್ಟು ಅಂತದ್ದು ಹೇಳೋದು ನಾವು ದೊಡ್ಡವ್ರಿಗೆ, ಚಿಕ್ಕವ್ರಿಗೆ ದಯವಿಟ್ಟು ಬನ್ನಿ ಅನ್ನಲ್ಲ ಅಲ್ವಾ, ಬಾ ಅಂತ ಕರಿತೀವಿ ಅಷ್ಟೇ. ಹಾಗೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್, ದಯವಿಟ್ಟು ಬನ್ನಿ. ನೆಕ್ಸ್ಟ್, ಸಂಸ್ಕೃತ ಮತ್ತು ಪ್ರಾಕೃತ ಮೂಲವಲ್ಲದ ಕನ್ನಡದೇ ಆದ ಛಂದಸ್ಸು ಯಾವುದು? ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಡೈರೆಕ್ಟ್ ಕ್ವಶನ್ ಕೇಳ್ಬೋದು, ಕನ್ನಡದ ಛಂದಸ್ಸು ಯಾವುದು ಅಂತ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ಬಹುದು, ಕೇಳಿದ್ದಂಗ ಕೂಡ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ. ವರ್ಣ ಛಂದಸ್ಸು, ಮಾತೃ ಛಂದಸ್ಸು, ಅಂಶ ಛಂದಸ್ಸು, ಖ್ಯಾತ ಕರ್ನಾಟಕ, ಯಾವುದು ಕರೆಕ್ಟ್ ಆನ್ಸರ್? ಅಂಶ ಛಂದಸ್ಸು. ಸೊ ಅಂಶ ಛಂದಸ್ಸು ವೆರಿ ಇಂಪಾರ್ಟೆಂಟ್ ನೋಡಿ. ಅಂಶ ಛಂದಸ್ಸಲ್ಲಿ ಮೂರು ಗಣ ಬರುತ್ತೆ, ಬ್ರಹ್ಮಗಣ ಅಂತ ಬರುತ್ತೆ, ವಿಷ್ಣುಗಣ ಅಂತ ಬರುತ್ತೆ, ರುದ್ರಗಣ ಅಂತ ಬರುತ್ತೆ. ಸಿ, ಅಂಶ ಛಂದಸ್ಸು ಕನ್ನಡ ಜನಪದ ಕವಿತೆಗಳ ಹೇರಳವಾಗಿ ಉಪಯೋಗಿಸಲ್ಪಟ್ಟ ಜನಪ್ರಿಯವಾಗಿರ್ತಕ್ಕಂತ ಒಂದು ಛಂದಸ್ಸು. ಛಂದಸ್ಸು ಅಂದ್ರೆ ಕಾವ್ಯದ ರೂಪುಗಳನ್ನ ಅದನ್ನ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಅಲ್ವಾ. ಸೊ ಇಲ್ಲಿ ಛಂದಸ್ಸಲ್ಲಿ ನಾವು ಮೂರು ವಿಭಾಗ ಮಾಡ್ತೀವಿ, ಪ್ರಾಸ, ಯತಿ, ಗಣ ಅಂತ. ನಾನು ಇದನ್ನ ಯಾಕೆ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ, ಅಂಶ ಛಂದಸ್ಸಿನಲ್ಲಿರ್ತಕ್ಕಂತ ಗಣಗಳು ಯಾವುದು ಅಂತ ಕೇಳಿದ್ರೆ, ನಿಮಗೆ ಅಂಶ ಛಂದಸ್ಸಿನಲ್ಲಿರ್ತಕ್ಕಂತ ಗಣಗಳು ಬ್ರಹ್ಮ, ವಿಷ್ಣು, ರುದ್ರ ಅಂತ ಹೇಳಬೇಕು. ಈ ಮೂರು ಕೇಳಿದಾನೆ ಎಕ್ಸಾಮ್ ಅಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಬರೀ ಗಣ, ಗಣ ಅಂದ್ರೆ ಗುಂಪು ಅಂತ ಗೊತ್ತಲ್ಲ, ಬರೀ ಗಣಗಳಲ್ಲಿ ಎಷ್ಟು ವಿಧ ಛಂದಸ್ಸಿನಲ್ಲಿ ಇದೆ ಅಂತಂದಾಗ, ಮಾತ್ರ ಗಣ, ಅಕ್ಷರ ಗಣ, ಅಂಶಗಣ ಅಂತ ಹೇಳಬೇಕು. ಸೊ ಇದು ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೇಳಿದಾನೆ ಎಕ್ಸಾಮ್ ಅಲ್ಲಿ ಇದು, ಅಂಶ ಛಂದಸ್ಸುಗಳ ಗಣಗಳು ಯಾವ್ದು ಯಾವ್ದು ಅಂತ. ಓಕೆ, ಬ್ರಹ್ಮ, ವಿಷ್ಣು, ರುದ್ರ. ಓಕೆ, ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಬಹುದು, ಬೇಡ, ಸಾಕಿಷ್ಟೆ. ನೆಕ್ಸ್ಟ್ ಬನ್ನಿ, ದ್ರಾವಿಡ ಭಾಷೆಗಳ ಮೊದಲ ತುಲನಾತ್ಮಕ ವ್ಯಾಕರಣವನ್ನು ಬರೆದವರು ಯಾರು? ರಾಬರ್ಟ್ ಕಾಲ್ಡ್ವೆಲ್, ಎಮಿನೋ, ಮ್ಯಾಕ್ಸ್ ಮುಲ್ಲರ್, ಟಿ ಬಾರ್. ಯಾವ ಕರೆಕ್ಟ್ ಆನ್ಸರ್ ನೋಡಿ, ದ್ರಾವಿಡ ಭಾಷೆ ಅಂದ್ರೆ ದ್ರಾವಿಡರು ಮತ್ತು ಆರ್ಯರು ಅಂತಕ್ಕಂಥದ್ದು ಈ ಸಾಹಿತ್ಯದ ಮೇಲೆ, ಭಾಷೆ ಮೇಲೆ ಅವನು ಡಿವೈಡ್ ಮಾಡ್ತಾನೆ. ಯಾರು ಅಂದ್ರೆ ರಾಬರ್ಟ್ ಕಾಲ್ಡ್ವೆಲ್ ಅಂತಕ್ಕಂಥ. ಓಕೆ, ಇವನು ತೌಲನಿಕ ವ್ಯಾಕರಣ ಅಂತಕ್ಕಂಥ ಒಂದು ಪುಸ್ತಕ ಕೂಡ ಇದೆ. ಒಂದು ಆರ್ಯ ಮತ್ತು ದ್ರಾವಿಡನ ವಿಭಜಿಸುವ ಸಿದ್ಧಾಂತನ ಇವನು ಮೊದಲು ಜಾರಿಗೆ ತಂದವನು ರಾಬರ್ಟ್ ಕಾಲ್ಡ್ವೆಲ್. ದ್ರಾವಿಡ ಭಾಷೆಗಳ ಸ್ವತಂತ್ರ ಅಸ್ತಿತ್ವದ ಕಲ್ಪನೆ ಬಗ್ಗೆ ಇವನು ನಿರೂಪಿಸ್ತಾ ಹೋಗ್ತಾನೆ. ಸೊ ರಾಬರ್ಟ್ ಕಾಲ್ಡ್ವೆಲ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ನೆಕ್ಸ್ಟ್, ಛತ್ರಿ ಪದದ ಸಮಾನಾರ್ಥಕವಲ್ಲದ ರೂಪವನ್ನು ಗುರುತಿಸಿ. ಛತ್ರಿ, ಛತ್ರಿ ಅಂದ್ರೇನು ಸರ್? ಒಡೆ ಅಥವಾ ಅಂಬ್ರೆಲಾ, ಇಂಗ್ಲಿಷ್ ಅಲ್ಲಿ ಅಂತ ಕರ್ತೀವಿ ಅಂಬ್ರೆಲಾ ಅಲ್ವಾ ಸರ್. ಸೊ ಇಲ್ಲಿ ಛತ್ರಿ, ಸತ್ತಿಗೆ ಛತ್ರಿಕಾ, ಛತ್ತರಿಗೆ ಛತ್ರಿಕಾ ಇದೆ. ಯಾವ ಕರೆಕ್ಟ್ ಆನ್ಸರು? ಸತ್ತಿಗೆ ಅಂದ್ರೆ ಕೊಡೆ ಅಂತಾನೆ ಅರ್ಥ. ಛತ್ರಿಕಾ, ಛತ್ರಿ ಅಂತ ಇಲ್ಲೇ ನೋಡಿ, ಛತ್ರಿ ಅಂದ್ರೆ ಅಂಬ್ರೆಲಾ ಅಂತ ಅರ್ಥ.
ಚತ್ತರಿಗೆ, ಚತ್ತರಿಗೆ ಅಂದ್ರೆ ಮೇಲ್ಗಡೆ ಚತ್ತರ ಚತ್ತರ ಅಂತ ಕರಿತೀವಲ್ಲ, ಮೇಲ್ಗಡೆ ನಾವಾಗ್ತಕ್ಕಂತ ಒಂದು ಇದು ಏನು ಮಹಡಿ ಅಥವಾ ಒಂದು ಕವರ್ ಮಾಡ್ತೀವಲ್ಲ ಅದನ್ನ ಚತ್ತರಿಗೆ ಉಪ್ಪರಿಗೆ ಅಂತೆಲ್ಲ ಕರಿತೀವಿ. ಸೊ ಇದು ಕರೆಕ್ಟ್ ಆನ್ಸರ್. ಬಟ್ ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲದ, ನೆಗೆಟಿವ್ ಸ್ಟೇಟ್ಮೆಂಟ್, ಚತ್ರಿಕಾ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ನಾಟ್, ಇದು ಚತ್ರಿಗೆ ಸಮಾನಾರ್ಥಕ ರೂಪ ಅಲ್ಲ. ಓಕೆ, ಎಸ್. ಹರಿಬಾ ಎಂದ್ರೆ ಏನು? ಹರಿಬಾ ಅಂದ್ರೆ ನಮ್ಮ ಜವಾಬ್ದಾರಿ, ನಮ್ಮ ಕೆಲಸ, ನಮ್ಮ ಕರ್ತವ್ಯ ಮಾಡ್ತಕ್ಕಂಥದ್ದು. ಆಪ್ಷನ್ ಟು, ಹರಿಯುವುದು ಅಲ್ಲ, ಕೆಲಸವಿಲ್ಲದಿರುವುದು ಅಲ್ಲ, ಹರಿಯನ್ನು ಕಾಣುವುದು ಅಲ್ಲ. ಹರಿಬಾ ಅಂದ್ರೆ ಕರ್ತವ್ಯ, ಹೊಣೆಗಾರಿಕೆ, ಕೆಲಸ ಕಾರ್ಯ. ಬೇರೆ ಬೇರೆ ಕಡೆ ಬೇರೆ ಬೇರೆ ಅರ್ಥ ಬರುತ್ತೆ, ಕಾರಣ ಉದ್ದೇಶ ಅವಕಾಶ ಈ ತರ ಬರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾನೆ ಕರ್ತವ್ಯ ಅಂತಿದೆ. ಸೊ ಕರ್ತವ್ಯ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಬರ್ತೀನಿ. ರಾಮನಂ ಎಂಬುದು ಡ್ಯಾಶ್ ವಿಭಕ್ತಿ. ಸೂಪರ್ ಕ್ವಶನ್. ಹಳೆಗನ್ನಡ ವಿಭಕ್ತಿ ಪ್ರತ್ಯಯ. ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಹೇಳಿ. ರಾಮನಂ ಆ ಅಂ ನಂ ಅಂತ ಬರುತ್ತೆ. ಸೊ ದ್ವಿತೀಯ ವಿಭಕ್ತಿ ಇಸ್ ದ ರೈಟ್ ಆನ್ಸರ್. ನಾನು ನಿಮಗೆ ಹೇಳ್ತಾ ಇರ್ತೀನಿ ಪದೇ ಪದೇ ಸ್ನೇಹಿತರೆ, ಈ ತರ ವಿಭಕ್ತಿ ಪ್ರತ್ಯಯ ಬಗ್ಗೆ ಕೇಳಿದ್ರೆ ಒಂದು ಹೊಸಗನ್ನಡ ಪ್ರತ್ಯಯ, ಹಳೆಗನ್ನಡದ ಪ್ರತ್ಯಯ ಗೊತ್ತಿರಬೇಕು, ಹಾಗೆ ಕಾರಕ ಅರ್ಥ ಗೊತ್ತಿರಬೇಕು. ಈಗ ನೋಡಿ, ಅಂ ಹ್ಮ್ ಅಂ ರಾಮಂ ಅಂತ ಬಂದ್ರೆ ಅದು ಪ್ರಥಮ ವಿಭಕ್ತಿ. ಅಂ ಅಂದ್ರೆ ರಾಮನಂ ದ್ವಿತೀಯ ವಿಭಕ್ತಿ. ರಾಮನಿಂ ರಾಮನಿಗೆ, ರಾಮನ ಅತ್ತಣಿಂ ರಾಮನ, ಬರೀ ರಾಮನ ಬಂದ್ರೆ ಆ ಅಂದ್ರೆ ಇಲ್ಲಿ ನಮ್ಗೆ ಷಷ್ಠಿ ವಿಭಕ್ತಿ ಆಗತ್ತೆ. ಓಕೆ, ರಾಮನೋಳ್ ಅಂದ್ರೆ ಸಪ್ತಮಿ. ಇದು ಹಳೆಗನ್ನಡ ಪ್ರತ್ಯಯಗಳು. ಹೊಸಗನ್ನಡದ ನಿಮ್ಗೆ ಗೊತ್ತಿರ ಹೂ ಅನ್ನು ಇಂದ ಹಾಗೆ ಕಾರಕಾರ್ಥನು ಕೇಳ್ತಾನೆ. ಇದು ನಾನು ಹೇಳ್ತಾ ಇರ್ತೀನಿ ಪ್ರತಿ ಟೈಮಲ್ಲೂ ಕೂಡ. ಈ ವಿಭಕ್ತಿ ಪ್ರತಿಯಲ್ಲಿ ಈ ಮೂರು ಬಿಟ್ಟು ನಿಮ್ಗೆ ಏನು ಕೇಳಲ್ಲ, ವೆರಿ ಇಂಪಾರ್ಟೆಂಟ್. ಇದು ಕಾರಕಾರ್ಥ ಅಂದ್ರೆ ಗೊತ್ತಲ್ಲ, ಕರ್ಣ ಕಾರಕಾರ್ಥ ಯಾವ್ದು ಬರುತ್ತೆ, ತೃತೀಯ ವಿಭಕ್ತಿಲಿ ಬರುತ್ತೆ. ಅಥವಾ ಚತುರ್ಥ ವಿಭಕ್ತಿಲಿ ಬರ್ತಕ್ಕಂಥ ಕಾರಕಾರ್ಥ ಯಾವುದು ಅಂತ ಕೇಳ್ತಾನೆ ಸಂಪ್ರದಾನ. ಓಕೆ, ಹಿಂಗೆ ಕ್ವಶನ್ಸ್ ಬರ್ತವೆ. ಸೊ ಇದು ರೈಟ್ ಆನ್ಸರ್ ದ್ವಿತೀಯ. ನೆಕ್ಸ್ಟ್ ಒನ್, ಚಕ್ರ ಪದದ ಅತಿ ಸಮೀಪ ರೂಪ. ಚಕ್ರ ಅಂದ್ರೆ ಏನು? ಚಕ್ರ ಈಗ ಅಂದ್ರೆ ಏನು? ಬಂಡೆ ಆಗಿರ್ಬೋದು, ಬಂಡಿ, ಸಾರಿ ಬಂಡಿ ಆಗಿರ್ಬೋದು ಅಲ್ವಾ, ಬಂಡಿ ಓಡಿಸ್ತೀವಿ, ಬಂಡಿ, ಗಾಲಿ ಆಗಿರ್ಬೋದು, ಆ ತರದ ಒಂದು ಅರ್ಥ ಕೊಡ್ತಕ್ಕಂಥದ್ದು ಯಾವುದಿದೆ? ಶಕಟ, ನಿಕಟ, ಅಕಟ, ಸುಭಟ. ಸುಭಟ ಅಂದ್ರೆ ವೀರ, ಇದಂತೂ ಆಗಕ್ ಚಾನ್ಸ್ ಇಲ್ಲ. ಅಕಟ ಅಂದ್ರೂ ಆಗಕ್ ಚಾನ್ಸ್. ನಿಕಟ, ನಿಕಟ ಅಂದ್ರೆ ನಿಕಟ ಸಂಬಂಧ. ನಿಕಟ ಸಂಬಂಧ ಅಂದ್ರೆ ಒಂದ್ ರೀತಿ ತುಂಬಾ ಬಾಂಡಿಂಗ್ ಇರ್ತಕ್ಕಂಥದ್ದು. ಸೊ ಇದು ಅಲ್ಲ, ಅಕಟ ಚಾನ್ಸ್ ಇಲ್ಲ. ಸೊ ಶಕಟ ಈಸ್ ನಥಿಂಗ್ ಬಟ್ ಗಾಲಿ, ಬಂಡಿ, ಒಂದು ಬಂಡಿ, ಒಂದು ಬಂಡಿ ಗಾಡಿ, ಗಾಡಿ ಅಂತ ಬರುತ್ತೆ. ಅಕಟ ಅಂದ್ರೆ ಒಂದು ದುಃಖ, ನೋವು, ವಿಷಾದ, ಈ ತರದನ್ನ ಅಸೂಯನ ವ್ಯಕ್ತಪಡಿಸುವ ಪ್ರತಿಬಂಧ ಅದು ಅಕಟ. ಸುಭಟ ಅಂದ್ರೆ ವೀರ. ಓಕೆ, ಸೊ ಇಲ್ಲಿ ಶಕಟಗೆ ಅತಿ ಸಮೀಪ ರೂಪ ಯಾವುದು ಅಂದ್ರೆ ಚಕ್ರಗೆ ಅತಿ ಸಮೀಪ ರೂಪ ಯಾವುದು? ಶಕಟ. ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಇಬ್ಬರು ಎಂಬ ಪದ ಸಂಖ್ಯಾವಾಚಕನ, ಭಾವ ನಾಮವಾಚಕನ, ಸಂಖ್ಯೆಯೇ ವಾಚಕನ, ಉಪಮ ವಾಚಕನ. ಈಸಿ ಕ್ವಶನ್. ಇಲ್ಲಿ ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಇಬ್ಬರು, ಒಂದು, ಎರಡು ಅಂತಿದ್ರೆ ಅದು ಸಂಖ್ಯೆಗೆ ಸಂಬಂಧಪಟ್ಟಿದ್ದು ಅಂತ. ಸಂಖ್ಯಾವಾಚಕಕ್ಕೂ ಸಂಖ್ಯೆಯೇ ವಾಚಕಕ್ಕೂ ಏನ್ ಡಿಫ್ರೆನ್ಸು? ಸಂಖ್ಯಾಗೂ ಸಂಖ್ಯೆಯ ವಾಚಕಕ್ಕೂ ಏನ್ ಡಿಫ್ರೆನ್ಸ್? ಒಂದು, ಎರಡು, ಮೂರು ಅಂತ, ಒಂದು, ಎರಡು, ಲಕ್ಷ, ಕೋಟಿ, ಇವೆಲ್ಲ ಸಂಖ್ಯಾವಾಚಕ. ಸಂಖ್ಯೆಯೇ ಅಂದ್ರೆ ಒಬ್ಬರು, ಇಬ್ಬರು, ಅಥವಾ ಇಬ್ಬರಿಂದ ಹತ್ತನೇ, ನಾಲ್ಕನೇ, ಎರಡನೇ, ಹಿಂಗ್ ಬರ್ತಲ್ಲ, ಅದು ಸಂಖ್ಯೆಯೇ ವಾಚಕ ಆಗತ್ತೆ. ಸಂಖ್ಯೆಯಿಂದ ಕೂಡಿದ ಶಬ್ದಗಳಲ್ಲೂ ಸಂಖ್ಯಾವಾಚಕ. ಬರೀ ಸಂಖ್ಯೆಯನ್ನೇ ಸೂಚಿಸುವ ಪದಗಳೇ ಸಂಖ್ಯಾವಾಚಕ. ಸಂಖ್ಯೆ ಹೇಳ್ತಾ ಇದ್ರೆ ಸಂಖ್ಯಾವಾಚಕ. ಸಂಖ್ಯೆಯಿಂದ ಕೂಡಿದ ಶಬ್ದಗಳು ಯಾವುದೇ ಆಗಿರ್ಬೋದು, ಅದು ಸಂಖ್ಯೆಯೇ ವಾಚಕ ಆಗುತ್ತೆ. ದಿಸ್ ಇಸ್ ಅ ಮೇನ್ ಡಿಫ್ರೆನ್ಸ್, ನಿಮ್ಗೆ ಗೊತ್ತಿರಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಇಬ್ಬರು ಅಂತಕ್ಕಂಥ ಸಂಖ್ಯೆಯೇ ವಾಚಕ ಆಗುತ್ತೆ. ಫೈನ್, ಎಸ್, ಬನ್ನಿ ನೆಕ್ಸ್ಟ್ ಬನ್ನಿ. ಗಾದೆಗಳು ನೋಡಿ, ಗಾದೆಗಳು, ಒಗಟುಗಳು ಕೂಡ ಬರ್ತವೆ ಎಕ್ಸಾಮ್ ಅಲ್ಲಿ. ಕೆ ಪಿ ಎಸ್ ಸಿ ಗ್ರೂಪ್ಸ್ ಇಲ್ಲಂತೂ ಕೇಳೇ ಕೇಳ್ತಾನೆ. ಕೇಯಲು ಕೂಡ ಅಲ್ಲಲ್ಲಿ ಗಾದೆಗಳು ಒಗಟುಗಳು ಕೇಳಿದ್ದಾನೆ ಕೂಡ ಪ್ರೀವಿಯಸ್ ಇತ್ತೀಚೆಗೆ ನಡೆತಕ್ಕಂಥ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ, ಕ್ರೀಡಲ್ ಆಗಿರ್ಬೋದು, ಬೇರೆ ಬೇರೆ ಕೆ ಎಸ್ ಎಸ್ ಸಿ ಅಲ್ಲಿ ಆಗಿರ್ಬೋದು ಹೇಳ್ತಾನೆ. ಚಂದುಳ್ಳಿ ಹೆಣ್ಣಿಗೆ ಒಡವ್ಯಾಕೆ ಹೊಸರಾಗಿ ಹಿಟ್ಟಿಗೆ ಡ್ಯಾಶ್. ಮೊಸರ್ಯಾಕೆ, ಮುದ್ದ್ಯಾಕೆ, ಹೆಸರ್ಯಾಕೆ, ಎಲೆ ಯಾಕೆ ಅಂತಿದೆ. ಯಾವ್ದು ಕರೆಕ್ಟ್ ಆನ್ಸರ್? ಚಂದುಳ್ಳಿ ಹೆಣ್ಣಿಗೆ ಒಡವ್ಯಾಕೆ ಅಂದ್ರೆ ಚಂದುಳ್ಳಿ ಹೆಣ್ಣು, ಹೆಣ್ಣು ಒಂದು ಸುಂದರ, ಹೆಣ್ಣು ಅಂದ್ರೆ ಸೌಂದರ್ಯ, ಹೆಣ್ಣು ಅಂದ್ರೆ ಒಂದು ಪ್ರಕೃತಿ ಅಲ್ಲ ಸರ್, ಹೆಣ್ಣು ಅಂದ್ರೆ ಪ್ರಕೃತಿ, ಅದೇ ಒಂದು ಸೌಂದರ್ಯ. ಹೆಣ್ಣು ಕ್ರಿಯೇಚರ್ ಇದೆಯಲ್ಲ, ಹೆಣ್ಣು ಅದೇ ಒಂದು ಸೌಂದರ್ಯ, ಅದೇ ಒಂದು ಪ್ರಕೃತಿ. ಅವ್ರಿಗೆ ಯಾಕೆ ಒಡವೆ ಬೇಕು? ಅವರೇ ಒಂದು ಒಡವೆ ತರ. ಸೊ ಹಾಗಾದ್ರೆ ಹೊಸರಾಗಿ ಇಟ್ಟಿಗೆ ಹೆಸರು ಯಾಕೆ?
ಅಂತ ಇದು ನೋಡಿ ಗಾದೆಗಳು ಒಂದೊಂದ್ಸಲ ನಿಮಗೆ ಕಂಪ್ಲೀಟ್ ಮಾಡಿ ಅಂತ ಕೊಡ್ತಾನೆ, ಒಂದ್ಸಲ ಅದರ ಅರ್ಥ ಹೇಳಿ ಅಂತ ಕೊಡ್ತಾನೆ. ಓಕೆ, ಅದರ ಒಂದು ನಿಜವಾದ ಅರ್ಥ ಗೂಢ ಅರ್ಥ ಹೇಳಿ ಅಂತ ಕೊಡ್ತಾನೆ. ಓಕೆ, ಎರಡು ರೀತಿಯನ್ನು ಕೇಳ್ತಾನೆ. ಇನ್ನು ಹೊಸ ರಾಗಿ ಇಟ್ಟು ಅಂದ ತಕ್ಷಣ ರಾಗಿ ಇಟ್ಟು ಫಸ್ಟ್ ಆಫ್ ಆಲ್ ಚೆನ್ನಾಗಿದೆ, ಒಳ್ಳೇದು ಆರೋಗ್ಯಕ್ಕೆ. ಹೊಸ ರಾಗಿಗೆ ಇಟ್ಟು ಇನ್ನೂ ಅದರಲ್ಲಿ ಪೋಷಕಾಂಶ ಇರುತ್ತೆ, ಸಿಹಿ ಅಂಶ ದೇಹ ಬೇಕಾಗಿರೋ ಸಿಹಿ ಅಂಶ ಇರುತ್ತೆ. ಸೊ ಅಂತ ಈ ಒಂದು ಇದ್ದಾಗ ಹೆಸರು ಯಾಕೆ, ಹೆಸರು ಅಂದ್ರೂ ನಿಮಗೆ ಸಾರು, ಈಗ ಉಪ್ಪೆಸರು ಒಂದೆಸರು ಅಂತ ಹಳ್ಳಿ ಕಡೆ ಕರೀತಾರೆ. ಓಕೆ, ಹಳೆ ಮೈಸೂರು ಭಾಗದಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಇದ್ದೀರಾ, ನಿಮ್ ಏನಂತ ಕರೀತೀರ ಕಮೆಂಟ್ ಮಾಡಿ. ಹೆಸರು ಅಂದ್ರೆ ಸಾರು, ಆ ರೀತಿ. ಓಕೆ, ಹೆಸರು ಯಾಕೆ ಇಸ್ ದ ರೈಟ್ ಆನ್ಸರ್. ನಿಚ್ಚ ಬಂದ್ರೆ ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳ್ಳು. ನಿಚ್ಚ ನೋಡಿ ಗಾದೆ, ನಿಚ್ಚ ಬಂದ್ರೆ ಇದು ಆಕ್ಚುಲಿ ಅವನು ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿದ್ದಾನೆ. ಯೂಶಲಿ ಈ ಗಾದೆ ಯಾರ್ಯಾದಿರು ಅಂದ್ರೆ ನಿಚ್ಚ ಬಂದ ಅಳಿಯ ನುಚ್ಚಿಗಿನ್ನ ಕಡೆ ಅಂತ. ನಿಚ್ಚ ಬಂದ ಅಳಿಯ, ನಿಚ್ಚ ಬರೋ ಅಳಿಯ ನುಚ್ಚಿಗಿನ್ನ ಕಡೆ. ನಿಚ್ಚ ಅಂದ್ರೆ ಡೈಲಿ, ದಿನ, ಯಾವಾಗಲೂ ಅನ್ನೋ ರೀತಿ. ಅಂದ್ರೆ ಯಾವಾಗ್ಲೂ ಬಂದ್ರೆ ನುಚ್ಚಿಗಿನ ಕಡೆ ಅಲ್ವಾ, ಮನೆಗೆ ಅಳಿಯ ಯಾವತ್ತು ಯಾವಾಗ್ಲೂ ಒಂದ್ಸರಿ ಬರ್ಬೇಕತ್ತೆ ಮನೆಗೆ, ಯಾವಾಗ್ಲೂ ಅಲ್ಲೇ ಇದ್ರೆ ಬರ್ತಾ ಇರ ಡೈಲಿ, ಅವನಿಗೆ ಬೆಲೆ ಇರಲ್ಲ ಅಂತ ಅರ್ಥ. ನುಚ್ಚು ಅಕ್ಕಿಲಿ ನುಚ್ಚಿನ ಎತ್ತಾಕ್ತೀವಿ ನಾವು, ಅಕ್ಕಿ ಸೋಸ್ಬಿಟ್ಟು ನುಚ್ಚಿನ ಎತ್ತಾಕಿ ಅನ್ನ ಮಾಡಿದ್ರೆ ಅದನ್ನ ಕಂಪ್ಲೀಟ್ ಅಕ್ಕಿಲಿ ಅನ್ನ ಮಾಡ್ತೀವಿ, ನುಚ್ಚಕ್ಕಿಲಿ ಅನ್ನ ಮಾಡಕ್ ಹೋಗಲ್ವಾ. ಅಂದ್ರೆ ಅದನ್ನ ನಾವು ಒಂಥರ ಕೆಳಗುದು ಒಂಥರ ಬೇರೆ ಬೇಡ ಅನ್ನೋ ರೀತಿ ನೋಡ್ತೀವಿ. ಹಾಗೆ ಇದು ಕೂಡ ನಿಚ್ಚ ಬರೋ ಅಳಿಯ ನುಚ್ಚಿಗಿಂತ ಕಡೆ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್. ಮೇಸ್ತ್ರಿಗೊಂದು ಊರಿಲ್ಲ ಡ್ಯಾಶ್, ಮೇಡಮ್ ಗೊಂದು ಮನೆ ಇಲ್ಲ, ಶಾಲೆಗೊಂದು ಊರಿಲ್ಲ, ವಿದ್ಯಾರ್ಥಿಗೊಂದು ಶಾಲೆ ಇಲ್ಲ, ಕುಕ್ಕರೆಗೊಂದು ಕೆರೆ ಇಲ್ಲ. ನೋಡಿ, ಮೇಸ್ತ್ರಿ ಮೇಸ್ತ್ರಿ ಅಂತಕ್ಕಂಥವ್ನು ಈಗ ಮನೆ ಕಟ್ಟೋನಾಗಿರ್ಬೋದು ಅಥವಾ ಒಂದು ಪೇಂಟಿಂಗ್ ಅಥವಾ ಯಾವುದೇ ಒಂದು ಕೆಲಸದ ಮೇಸ್ತ್ರಿ ಅಷ್ಟೇ. ಮೇಸ್ತ್ರಿ ಅಂತ ತೆಗೆದ್ಬಿಟ್ಟು ಸೂಪರ್ವೈಸರ್ ಯಾವುದೋ ಒಂದು ಕೆಲಸ ಮಾಡಿಸ್ತಾ ಇರ್ತಾನೆ. ಓಕೆ, ಸೊ ಅವನಿಗೆ ಊರಿಲ್ಲ, ಅವ್ನಿಗೆ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲೆಲ್ಲ ಹೋಗ್ತಾನೆ. ಸೊ ಈ ಒಂದೇ ಊರಲ್ಲಿ ಮಾಡ್ಬೇಕು ಅಂತಿರಲ್ಲ ಅವನು, ಕೆಲಸ ಬೇಕು ಕೆಲಸ ಮಾಡ್ಬೇಕು, ಅದು ನಗರ ಆಗಿರ್ಲಿ ಯಾವ್ದ್ರಲ್ಲಿ ಹೋಗ್ತಾ ಇರ್ತಾನೆ. ಹಂಗೇನೆ ವಿದ್ಯಾರ್ಥಿಗೊಂದು ಶಾಲೆ ಇಲ್ಲ ಅಂದ್ರೆ ವಿದ್ಯೆ ಕಲಿಬೇಕು ಅಂದವ್ಗೆ ಶಾಲೆ ಇಲ್ಲ. ನಿನ್ನೀಗ ನಿನ್ನ ಊರಲ್ಲಿ ನಿಂದ ಎಷ್ಟೋ ಫಸ್ಟ್ ಸೆವೆಂತ್ ತನಕ ಇರತ್ತ, ನೆಕ್ಸ್ಟ್ ಬೇರೆ ಊರಿಗೆ ಹೋಗ್ತಾ ಹೋಗ್ತೀಯ ಅಂದ್ರೆ ವಿದ್ಯೆ ಕಲಿಬೇಕು ಅಂತಾನು. ಇಲ್ಲ, ನನ್ನ ಇಲ್ಲಿ ಇಷ್ಟೇ ಇದೆ, ಇಷ್ಟೇ ಓದ್ತೀನಿ ಅನ್ನಲ್ಲ ಅವನು. ಅಂದ್ರೆ ವಿದ್ಯಾರ್ಥಿ ಅಂತ ಯಾರಿರ್ತಾನೆ, ಅವನಿಗೆ ಶಾಲೆ ಇಲ್ಲ ಅಂತ ಅತ್ತಲ್ಲ, ಅರ್ಥ ಆಗ್ತಿಲ್ಲ. ವಿದ್ಯಾರ್ಥಿಗೊಂದು ಶಾಲೆ ಇಲ್ಲ ಅಂದ್ರೆ ವಿದ್ಯಾರ್ಥಿಗೆ ಒಂದು ಶಾಲೆ ಅಲ್ಲ ಅಂತ ಅರ್ಥ. ವಿರುದ್ಧ ಅದರ ಒಂದು ವಿರುದ್ಧವಾಗಿ ತಗೋಬೇಕು. ಚಾಡಿ ಹೇಳುವವನಿಗೆ ಡ್ಯಾಶ್, ಈಗ ಚಾಡಿ ಹೇಳ್ಕೊಂಡ್ ಬರ್ತಾ ಇರ್ತಾನಲ್ಲ ಅವನಿಗೆ, ಎಲ್ಲರೂ ನೆಂಟ್ರೆ ಅವನಿಗೆ, ಊರೆಲ್ಲ ನೆಂಟ್ರೆ ಅವನಿಗೆ ಅಲ್ವಾ, ಊರೆಲ್ಲರೂ ನೆಂಟ್ರೆ. ಚಾಡಿ ಹೇಳ್ಕೊಂಡ್ ಬರ್ತಾ ಇರ್ತಾನೆ ಅಂದ್ರೆ ಅವನು ಚಾಡಿ ಹೇಳ್ತಾ ಇದ್ದಾನೆ ಅಂದ್ರೆ ಇವನ್ ಅಲ್ಗಾಕ್ತಾನಲ್ಲಿ ಇವ್ರ ಎಲ್ಲರಿಗೂ ಒಳ್ಳೆ ಆಗಿರ್ತಾನೆ ಅಂತ ಅರ್ಥ. ಅವನ್ಗೆ ಹೇಳುವವನಿಗೆ ಅದೇ ಇದು ಚಾಳಿ, ಹಾಗಾಗಿ ಊರೆಲ್ಲ ನೆಂಟರು, ಊರೆಲ್ಲ ಸಿರಿ ಸಂಪತ್ತು, ಊರೆಲ್ಲ ಉಪಕಾರ, ಊರೆಲ್ಲ ವೈರಿಗಳು ಅಲ್ಲ, ಊರೆಲ್ಲ ನೆಂಟರು. ಓಕೆ, ಚಾಡಿ ಹೇಳೋನು ಹೆಂಗಿರ್ತಾನೆ ಗೊತ್ತಾ, ನಿನ್ ಪರವಾಗಿ ಹೇಳ್ತಾನೆ ಅವನ್ ಮೇಲೆ, ಅವನ ಪರವಾಗಿ ಇವ್ನು ಹೇಳ್ತೀಯ, ಆಗ ನೀನು ಅವನ್ಗೆ ಏನಾಗಿರ್ತೀಯ ತುಂಬಾ ಕ್ಲೋಸ್, ನೆಂಟರು, ವೈರಿ ಆಗಲ್ಲ ಆಗ. ಆಯ್ತಾ, ನೆಕ್ಸ್ಟ್ ಬಂದೆ. ನೆಕ್ಸ್ಟ್ ಇದು ಒಗಟುಗಳು, ಒಗಟುಗಳನ್ನ ಬಿಡಿಸ್ಬೇಕು. ನೋಡಿ, ಒಗಟು ಕೊಡ್ತಾನೆ, ಒಗಟನ್ನ ಬಿಡಿಸ್ಬೇಕು. ಕೇಳ್ತಾನೆ ಸರ್, ಈ ತರದ ಪದಗಳು ಬಂದಿವೆ, ಗ್ರೂಪ್ಸ್ ಇಲ್ಲಿ ಬಂದಿವೆ. ಉದ್ದನೆಯ ಹೆಂಗಸು ಹೊತ್ತವಳೆ ನೂರು ಹರವಿಯ. ಹರವಿ ಅಂತಕ್ಕಂಥದ್ದು ಒಂದ್ ರೀತಿ ಗುಂಡಾಗಿದೆ ಅನ್ನೋ ರೀತಿ, ಗುಂಡಾಗಿದೆ, ರೌಂಡ್ ಆಗಿದೆ, ಮಡಿಕೆ ತರ ಇದೆ ಅನ್ನೋ ರೀತಿ. ಓಕೆ, ಉದ್ದನೆ ಹೆಂಗಸು ಹೊತ್ತಾಳೆ ನೂರು ಹರವಿಯ ಅಂದ್ರೆ ಹೈಟ್ ಇರೋದು ಜೇನುಹುಳನ ಇಲ್ಲ. ಹಲಸಿನ ಮರ ಎಸ್ ಇದೆ, ಬಟ್ ಇಲ್ಲಿ ಗುಂಡಾಗಿದೆಯಾ ಇಲ್ಲ. ಬಸುರಿ ಹೆಂಗಸು ಇಲ್ಲ. ತೆಂಗಿನ ಮರ ಎಸ್, ತೆಂಗಿನ ಮರ ಹೈಟ್ ಇರುತ್ತೆ, ಅಲ್ಲೇನಿರುತ್ತೆ ಸರ್, ಗುಂಡು ಗುಂಡಾಗಿರ್ತಕ್ಕಂಥ ತೆಂಗಿನಕಾಯಿ ಎಳನೀರುಗಳಿರ್ತವೆ. ಓಕೆ, ಸೊ ತೆಂಗಿನ ಮರ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಈ ಒಗಟನ್ನು ಬಿಡಿಸಿ ಹೇಳಿ. ಒಂದ್ ಕಲ್ಲು ಹೂವಾಗುತ್ತೆ, ಎಲ್ಲರಿಗೂ ಬೇಕಾಗುತ್ತೆ, ಮಲ್ಲಿಕಾರ್ಜುನ ಶಿಖರಕ್ಕೆ. ನೋಡಿ, ನಿಮ್ಗೇನು ಅರ್ಥ ಆಗ್ತಿಲ್ಲ ಅಂದ್ರೆ ಕಲ್ಲು ಫಸ್ಟ್ ಅರಳಿ ಏನಾರ ಆಗ್ಲಿಲ್ಲ, ಲಾಸ್ಟ್ ಅಲ್ಲಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗ್ತಾ ಇದೆ. ಶಿಖರ ಮಲ್ಲಿಕಾರ್ಜುನ ಶಿಖರ ಅಂದ್ರೆ ಮಲ್ಲಿಕಾರ್ಜುನ, ಅದು ದೇವರು, ಅವನ ಬೆಳಕಾಗ್ತಾ ಇದೆ. ಶಿಖರ ಅಂದ್ರೆ ತಲೆ, ತಲೆ ಮೇಲೆ ಏನಾಗ್ತೀವಿ ನಾವು, ತಲೆ ಮೇಲೆ ಯಾವತ್ತು ಹಣತೆ ಇಡಲ್ಲ, ತೆಂಗಿನಕಾಯಿ ಇಡಲ್ಲ, ದೀಪ ಕೂಡ ತಲೆ ಮೇಲೆ ಇಡಲ್ಲ, ಮುಂದೆ ಇಡ್ತೀವಿ. ಸೊ ಸುಣ್ಣ ಅಲ್ವಾ, ಸುಣ್ಣ ಮೈಗೆಲ್ಲ ಹಚ್ಕೋತಾನೆ, ತಲೆ ಎಲ್ಲ ಹಚ್ಕೋತಾನೆ, ಮತ್ತೆ ವಿಭೂತಿ ಬೆಳಿತಕ್ಕಂಥದ್ದು. ಅರ್ಥ ಆಯ್ತಲ್ಲ, ಎಸ್. ನೆಕ್ಸ್ಟ್ ಬನ್ನಿ. ನೀರಲ್ಲೇ ಹುಟ್ಟೋದು, ನೀರಲ್ಲೇ ಬೆಳೆಯೋದು, ನೀರು ತಾಕಿದ್ರೆ ಮಠ ಮಾಯ. ಈಸಿ, ಇದು ವೆರಿ ಈಸಿ ಕ್ವಶನ್ ಅಲ್ವಾ. ಉಪ್ಪನ್ನ ನೀರೊಳಗಿಟ್ಟರೆ ಕರ್ಗೋಗುತ್ತೆ. ಸೊ ಉಪ್ಪು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಅಕ್ಕಕ್ಕ ಶಿವನ್ ನೋಡೆ, ಶಿವನ ಸುತ್ತ ಪತ್ರ ನೋಡೆ, ಶಿವನ ಒಳಗೆ ಗಂಗೆ ನೋಡೆ, ಮಸಣದ ಬೂದಿ ಮೈಮಾಗ್ ನೋಡೆ, ಕುಂತ ಭಂಗಿ ತಪಸ್ಸು ನೋಡೆ.
ಯಾವ್ಸರಿ ಭೂತ ಕುಂಬಳಕಾಯಿ ತೆಂಗಿನಕಾಯಿ ಹಲಸಿನಕಾಯಿ ಹುರುಳಿಕಾಯಿ ಎಗೇನ್ ನೋಡಿ ಅಕ್ಕಕ್ಕ ಶಿವನ್ ನೋಡೆ ಶಿವನ ಸುತ್ತ ಪತ್ರೆ ನೋಡೆ ಶಿವನ ಒಳಗೆ ಗಂಗೆ ನೋಡೆ ಮಸಣದಿ ಹೂ ಮೈಮಾಗ್ ನೋಡೆ ನೋಡಿ ಇದನ್ನ ನೋಡಿದ ತಕ್ಷಣ ಹೇಳ್ಬಿಡ್ಬೇಕು ಬೂದಿ ಮೈಮಾಗ್ ಕುಂತ ಬಂಗಿ ತಪಸ್ಸು ನೋಡೆ ಕೂತಿರುತ್ತೆ ತಪಸ್ಸು ಮಾಡ್ತಾರ ಅಂದ್ರೆ ಕೂತಿರುತ್ತೆ ನೆಲದ ಮೇಲೆ ಇಲ್ಲಿ ಹುರುಳಿಕಾಯಿ ಹಲಸಿನಕಾಯಿ ನೆಲದ ಮೇಲೆ ಕೂತಿರಲ್ಲ ತೆಂಗಿನಕಾಯಿ ಕೂತಿರಲ್ಲ ಐದರ ಬೂದ್ ಕುಂಬಳಕಾಯಿ ಹುರುಳಿಕಾಯಿ ಇಲ್ಲಿ ಬೂದಿ ಮೈಮ್ಯಾಗೆ ನೋಡಿ ಸೊ ಬೂದಿ ಬೆಳ್ಕೊಂಡಿರೋದು ಯಾವ್ದು ಸರ್ ಬೂದ ಕುಂಬಳಕಾಯಿ ಇದು ಒಗಟಿನ ಅರ್ಥ ಅದು ನೆಲದಲ್ಲಿರುತ್ತೆ ಬೂದ್ ಕುಂಬಳಕಾಯಿ ಅಲ್ವಾ ಹಂಗೆ ಅದ್ರ ಸುತ್ತ ಎಲ್ಲ ಏನೋ ಎಲೆಗಳು ಹರಡ್ಕೊಂಡಿರುತ್ತೆ ಓಕೆ ನೆಕ್ಸ್ಟ್ ಮ್ಯಾನ್ ಹತ್ತು ಮಕ್ಕಳ ತಾಯಿ ಅರಕು ಸೀರೆ ಉಟ್ಕೊಂಡು ಹತ್ತು ಮಕ್ಕಳ ಎತ್ತಿಕೊಂಡು ದೊರೆಗಳ ಮನೆಗೆ ಊಟಕ್ಕೆ ಹೋದ್ರು ಯಾವ್ದು ಕರೆಕ್ಟ್ ಆನ್ಸರು ಹತ್ತು ಮಕ್ಕಳ ತಾಯಿ ಅರಕು ಸೀರೆ ಉಟ್ಕೊಂಡು ಹತ್ತು ಮಕ್ಕಳ ಎತ್ತಿಕೊಂಡು ದೊರೆಗಳ ಮನೆಗೆ ಊಟಕ್ಕೆ ಹೋದ್ರು ಬಾಳೆ ಎಲೆ ಈರುಳ್ಳಿ ಬೆಳ್ಳುಳ್ಳಿ ಬೆಳೆದೆಲೆ ಎಸ್ ಬಾಳೆ ಎಲೆ ಇಸ್ ದ ರೈಟ್ ಆನ್ಸರ್ ಅನಲೈಸ್ ಮಾಡಿ ಕಮೆಂಟ್ ಮಾಡಿ ಅನಲೈಸ್ ಮಾಡಿ ಕಮೆಂಟ್ ಮಾಡಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ ನಾನು ನೋಡಿ ಎಲ್ಲಾ ತರ ಪ್ಯಾಟರ್ನ್ಸ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ ನನ್ನ ಈ ನ್ಯೂ ಸೀರೀಸ್ ಅಲ್ಲಿ ಎಲ್ಲಾ ವಿಡಿಯೋಗಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಏನೇನು ಎಕ್ಸಾಮ್ ಅಲ್ಲಿ ಇದುವರೆಗೂ ಬಂದಿದೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಆಗಿರ್ಬೋದು ಕೆ ಎ ಗ್ರೂಪ್ ಸಿ ಆಗಿರ್ಬೋದು ನ್ಯೂ ಪ್ಯಾಟರ್ನ್ಸ್ ಎಲ್ಲಾ ಪ್ಯಾಟರ್ನ್ಸ್ ಕವರ್ ಮಾಡ್ತಾನಿ ಲೈಕ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನಮ್ಮ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಪ್ರೀವಿಯಸ್ ವಿಡಿಯೋಸ್ ನೋಡಿ ಯಾಕಂದ್ರೆ ನೀವು ಎಕ್ಸಾಮ್ಗೆ ಹೋದಾಗ ನಿಮ್ಗೆ ಸರ್ಪ್ರೈಸ್ ಆಗ್ಬಾರ್ದು ಇವೆಲ್ಲ ಓದಿದ್ದೀನಿ ಇವೆಲ್ಲ ಪ್ಯಾಟರ್ನ್ ಗೊತ್ತಿದೆ ಅನ್ಬೇಕು ಅನ್ಸ್ಬೇಕು ನಿಮಗೆ ಓಕೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೆ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಲಿಂಕ್ ಶೇರ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ